ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಚುನಾವಣಾ ಚಾಣಕ್ಯ ಅಂತೇಳಿ ದೇಶದಲ್ಲಿ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಅಮಿತ್ ಶಾ ಜಿ ಅವರೇ, ಮತ್ತೊಬ್ಬ ನಮ್ಮ ರೈತ ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪನವರೇ, ನಮ್ಮ ರಾಜ್ಯದ ಜನಪ್ರಿಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರೇ, ರಾಧಾಮೋಹನ್ ಜಿ ಅವರೇ, ಸನ್ಮಾನ್ಯ ಸುಧಾಕರ್ ರೆಡ್ಡಿ ಅವರೇ, ಸದಾನಂದ ಗೌಡರೇ, ಪ್ರಹ್ಲಾದ್ ಜೋಶಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಅಭ್ಯರ್ಥಿಗಳೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ನಾಯಕರೇ, ಕೇಂದ್ರದ ನಾಯಕರು ನಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಅಭ್ಯರ್ಥಿ ಆಗೋವರೆಗೂ ಕೂಡ ನಾವೆಲ್ಲ ಆಸ್ಪಿರೆಂಟ್ಗಳಾಗಿದ್ದೀವಿ ಕೆಲವರೆಲ್ಲ. ಆದ್ರೆ ಒಂದು ಬಾರಿ ಅಭ್ಯರ್ಥಿ ಘೋಷಣೆ ಆದ್ಮೇಲೆ ನಮ್ಮ ಮುಂದೆ ಬರುವಂತದ್ದು ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ನಮ್ಮ ಅಭ್ಯರ್ಥಿ ಅಂತೇಳಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಇವತ್ತು ನರೇಂದ್ರ ಮೋದಿ ನಮ್ಮ ಅಭ್ಯರ್ಥಿ, ಆ ರೀತಿಯಾದಂತ ಒಂದು ಕೆಲಸವನ್ನ ಮಾಡಿದಾಗ ನಾವು ಚುನಾವಣೆಯಲ್ಲಿ ಎಲ್ಲ ಸ್ಥಾನಕ್ಕೆ 28 ಸ್ಥಾನ ಗೆಲ್ಲುವಂತದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಮ್ಮ ಅಮಿತ್ ಶಾ ಜಿ ಅವರು ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ಸುಮಾರು ಈ 5-6 ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲಬೇಕು. ಈ ಎಲ್ಲ ಕಾನ್ಸ್ಟಿಟ್ಯೂಯನ್ಸಿಗಳಲ್ಲೂ ಸುಮಾರು 2-3 ಲಕ್ಷಕ್ಕೂ ಅಧಿಕ ಮತದಿಂದ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಅಮಿತ್ ಶಾ ಜಿ ಅವರು ಇಲ್ಲಿಗೆ ಬಂದಿದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಮುಂದೆ ಇರತಕ್ಕಂಥದ್ದು ಈ ಭ್ರಷ್ಟ ಕಾಂಗ್ರೆಸ್, ಕರ್ನಾಟಕದಲ್ಲಿರುವಂತಹ ಈ ಭ್ರಷ್ಟ ಕಾಂಗ್ರೆಸ್, ಭ್ರಷ್ಟ ಡಿ ಕೆ ಶಿವಕುಮಾರ್, ಭ್ರಷ್ಟ ಸಿದ್ದರಾಮಯ್ಯವರು, ಈ ಜೋಡಿಯನ್ನ ಮಟ್ಟ ಹಾಕ್ಬೇಕಾದ್ರೆ ನಾವು ಈ ಚುನಾವಣೆಯಲ್ಲಿ ನಮ್ಮೆಲ್ಲ 28 ಸ್ಥಾನಗಳನ್ನ ಗೆಲ್ಲೋ ಮುಖಾಂತರ ಈ ಭ್ರಷ್ಟ ಕಾಂಗ್ರೆಸ್ ಅನ್ನ ಈ ರಾಜ್ಯದಿಂದ ಬರಹಾಕೋದಕ್ಕೆ ಒಂದು ಅವಕಾಶ. ಕಾಂಗ್ರೆಸ್ ಅವರೇ ಕಳೆದ 10 10 ಭ್ರಷ್ಟಾಚಾರಗಳನ್ನ ಮಾಡಿದೆ. ಬಂದಂತ 10 ಭ್ರಷ್ಟಾಚಾರಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆದ್ರೆ ನಾವು ಅದನ್ನ ಜನಕ್ಕೆ ಮುಟ್ಟುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ನಾವು ಇವತ್ತು ಕುಡಿಯುವ ನೀರಿಗೆ ಆಕಾರ ಇದೆ ಇಡೀ ರಾಜ್ಯದಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ. ಹಿಂದೆಂದು ಕಳೆದ 50 ಕುಡಿಯುವ ನೀರಿಗೆ ಇಷ್ಟು ಹಾಹಾಕಾರ ಯಾವತ್ತೂ ಬಂದಿಲ್ಲ. ಟ್ಯಾಂಕರ್ಗಳ ಹಾವಳಿ, ಅಧಿಕಾರಿಗಳ ನಿರ್ಲಕ್ಷ್ಯ ಇವೆಲ್ಲ ಎದ್ದು ಕಾಣ್ತಾ ಇದೆ. ಇದರ ಉಪಯೋಗವನ್ನು ನಾವು ಪಡಿಬೇಕಾಗಿದೆ. ಇವತ್ತು ಎಲ್ಲರೂ ಕುಡಿಯೋ ನೀರಿಗೆ ಏನಿಲ್ಲ ಏನಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನೀರಿಲ್ಲ ನೀರಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಬೆಂಗಳೂರಿಗೆ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಬಿಟ್ಟು ಹಳ್ಳಿಗಳ ಕಡೆ ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತಿಗೆ ನಿರ್ಮಾಣ ಆಗಿರೋದು ಈ ಕಾಂಗ್ರೆಸ್ ಸರ್ಕಾರ. ಸರಿಯಾಗಿ ಬರದ ನಿರ್ವಹಣೆ ಮಾಡುವಂತ ಯೋಗ್ಯತೆಯನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕಳ್ಕೊಂಡಿದೆ. ಇದರ ಉಪಯೋಗವನ್ನ ನಾವು ಪಡಿಬೇಕು, ಜನಗಳು ತಿಳಿಸ್ಬೇಕು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವತ್ತೂ ಕೂಡ ಬರಗಾಲ ಬಂದೇ ಇಲ್ಲ. ಅದೇನೋ ಗೊತ್ತಿಲ್ಲ, ಈ ಸಿದ್ದರಾಮಯ್ಯವರೆಗೂ ಬರಗಾಲಕ್ಕೂ ನಂಟು. ಯಾಕೆ 2013-17 ಸಿದ್ದರಾಮಯ್ಯವರ ಸರ್ಕಾರ ಪ್ರತಿ ವರ್ಷ ಬರಗಾಲ. ಈಗ ಮತ್ತೆ ಈಗ 2023-24 ಮತ್ತೆ ಸಿದ್ದರಾಮಯ್ಯವರ ಆಡಳಿತ, ಮತ್ತೆ ಬರಗಾಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅದುವರೆಗೂ ಬರಗಾಲ ಇತ್ತು. ಯಡಿಯೂರಪ್ಪನವರು ಇನ್ನೂ ಮುಖ್ಯಮಂತ್ರಿಗಳಾಗಿ ಫಸ್ಟ್ ಕ್ಯಾಬಿನೆಟ್ ಒಬ್ಬರೇ ಕ್ಯಾಬಿನೆಟ್ ಆಗಿ ಆಚೆ ಬಂದರೂ ಇಡೀ ರಾಜ್ಯದಲ್ಲಿ ಮಳೆಯ ಪ್ರವಾಹವನ್ನು ನಾವು ನೋಡಿದ್ದೀವಿ, ಮಳೆಯ ಪ್ರವಾಹ ಎಲ್ಲ ಕಡೆ. ಅದರಿಂದ ಸಿದ್ದರಾಮಯ್ಯವರಿಗೂ ಈ ಬರಗಾಲಕ್ಕೂ ಏನೋ ಒಂದು ನಂಟು ಅಂತ ಹೇಳಿದೆ. ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಅವರು, ಬೆಂಗಳೂರಿಗೆ ನೀವು ಏನ್ ಮಾಡಿದ್ದೀರ ಅಂತ ಒಳ್ಳೆ ಕಾರ್ಯಗಳನ್ನು. ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದು ಬಿಜೆಪಿ ಕಾಲದಲ್ಲಿ, ಬೆಂಗಳೂರಿಗೆ ಮೆಟ್ರೋ ಬಂದಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದು ಆಗ ಬೆಂಗಳೂರಿಗೆ ಮೆಟ್ರೋ ಬಂತು. ಬೆಂಗಳೂರಿಗೆ ಕಾವೇರಿ ಫೋರ್ ಸ್ಟೇಜ್ ಕೇಂದ್ರದ ಅನುದಾನದಲ್ಲಿ ಬಂದಂತದ್ದು, ರಾಷ್ಟ್ರೀಯ ಹೆದ್ದಾರಿಗಳು. ಇವತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆ, 4 ಗಂಟೆ ತಗೊಂತಾ ಇತ್ತು, ಈಗ 1.5 ಗಂಟೆಯಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅನ್ನ ಮಾಡಿದೆ.
ಇದು ನಮ್ಮ ಕೇಂದ್ರದ ನಾವು ಹೇಳಕ್ಕೆ ಬಿಜೆಪಿಗೆ ಯಾಕೆ ಮತ ಹಾಕ್ಬೇಕು, ನರೇಂದ್ರ ಮೋದಿ ಅವರಿಗೆ ಯಾಕೆ ಮತ ಹಾಕ್ಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಈ ರೀತಿ ಕೆಲಸಗಳನ್ನು ಮಾಡಿದ್ದೀರಿ ಅನ್ನೋ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಕಳೆದ 10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಕ್ಕೆ ಅನ್ಸ್ಬಿಟ್ಟಿದೆ ನಾವು ಯಾಕಾದ್ರೂ ಈ ಸರ್ಕಾರಕ್ಕೆ ವೋಟ್ ಮಾಡಿದ್ರು ಅಂತ. ಇದರ ಉಪಯೋಗವನ್ನ ನಾವು ಪಡಿಬೇಕಾಗಿದೆ. ನೀವು ಒಂದಲ್ಲ ಒಂದು ಇಶ್ಯೂ ಮಂಡ್ಯದಲ್ಲಿ ನೀವು ನೋಡಿದ್ದೀರಾ, ಹನುಮಾನ್ ಧ್ವಜವನ್ನು ಇಳಿಸದಂತ ನೋಡಿದ್ದೀರಾ, ಬಿಜೆಪಿ ಹೋರಾಟವನ್ನ ನೀವು ನೋಡಿದ್ದೀರಾ. ಈ ಎಲ್ಲ ಇಶ್ಯೂಗಳನ್ನ ನಾವು ತೆಗೆದುಕೊಂಡು ಆ ಗ್ಯಾರಂಟಿಗಳನ್ನ ಬದಿಗೊತ್ತಿ ಜನ ಬಿಜೆಪಿಗೆ ನರೇಂದ್ರ ಮೋದಿಗೆ ವೋಟ್ ಮಾಡೋ ಅಂತ ಒಂದು ವ್ಯವಸ್ಥೆಯನ್ನ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದು ಮನಸ್ಸನ್ನು ಇಟ್ಕೊಳ್ಳೋಣ. ನಮ್ಮ ಮುಂದೆ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ನರೇಂದ್ರ ಮೋದಿ ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರ ನಾವು ಕಾರ್ಯಕರ್ತರಾಗಿ ಹೋರಾಟವನ್ನ ನಾವು ಮಾಡೋಣ. ಬಂಧುಗಳೇ, ನಾನು ಕೊನೆಯದಾಗಿ ಭಾಷಣ ಮುಗಿಸೋ ಮುಂಚೆ ನೋಡಿ, ನರೇಂದ್ರ ಮೋದಿ ಅವರು 10 ವರ್ಷ ಒಂದು ದಿನ ಲೀವ್ ತಗೊಂಡಿಲ್ಲ. 10 ಇಯರ್ಸ್ ಲಾಸ್ಟ್ 10 ಇಯರ್ಸ್ ನರೇಂದ್ರ ಮೋದಿ ಅವರು ಒಂದು ದಿನನೂ ಲೀವ್ ತಗೊಂಡಿಲ್ಲ. ಅವರ ಸ್ವತಃ ತಾಯಿ ತೀರೋದಕ್ಕೂ ಕೂಡ ಅಂತ್ಯ ಸಂಸ್ಕಾರನ ಮುಗಿಸಿ ಕೆಲಸ ಮಾಡಿದ್ದಾರೆ. ನಮಗೆ ಇರುವಂತದ್ದು ಅವಕಾಶ ಇನ್ನ 33 ದಿನ. ಆ 33 ದಿನದಲ್ಲಿ ನಾವು ಕೂಡ ಒಂದು ದಿನ ಲೀವ್ ತಗೊಂಡೆ ನರೇಂದ್ರ ಮೋದಿಗೋಸ್ಕರ, ಬಿಜೆಪಿಗೋಸ್ಕರ, ಅಮಿತ್ ಶಾ ಜಿ ಅವರಿಗೋಸ್ಕರ ಫುಲ್ ಟೈಮ್ ಆಗಿ ನಾವು ಕೆಲಸ ಮಾಡ್ತೀರಿ ಅಂತ ಪಣ ತೊಟ್ಟು ನಾವು ಇಲ್ಲಿಂದ ಹೊರಡಬೇಕಾಗಿದೆ ಅನ್ನೋ ವಿನಂತಿಯನ್ನ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರೂ. ಭಾರತ್ ಮಾತಾ ಕೀ.